ಸ್ನೇಹಿತರೆ ಕ್ಷಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಎಸ್ ವಿ ಕೃಷ್ಣಮೂರ್ತಿ ಬಾಗೇಪಲ್ಲಿಯವರು ರಚಿಸಿರುವ ಮಕ್ಕಳ ಮಹಾಭಾರತ ಎಂಬ ಕೃತಿಯನ್ನು ಮುಂದಿಟ್ಟುಕೊಂಡು ನಾನು ನಿಮಗೆ ಮಹಾಭಾರತದ ಹಲವು ವಿಷಯಗಳನ್ನು ತಿಳಿಸಲು ಬಯಸುತ್ತೇನೆ ಈ ಹಿಂದಿನ ವೀಡಿಯೋದಲ್ಲಿ ಏಕಚಕ್ರಪುರದಲ್ಲಿದ್ದ ಬಕಾಸುರನನ್ನು ವಧೆ ಮಾಡಿದ ವಿಷಯದ ಮಾಹಿತಿಯನ್ನು ತಿಳಿಸಿದ್ದೇನೆ ಆ ವಿಡಿಯೋನ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರುತ್ತೇನೆ ಈ ವಿಡಿಯೋದಲ್ಲಿ ನಾವು ದ್ರೌಪದಿಯನ್ನು ಸ್ವಯಂವರದಿಂದ ಪಾಂಡವರು ಹೇಗೆ ಗೆದ್ದು ತಂದರು ಎಂಬ ವಿಷಯವನ್ನು ತಿಳಿಯೋಣ ನೀವಿನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ದುರ್ಯೋಧನನ ಕುತಂತ್ರಗಳನ್ನರಿಯದ ಪಾಂಡವರು ಹಿರಿಯರ ಒಪ್ಪಿಗೆ ಮೇಲೆ ವಾರಣವತದಲ್ಲಿ ನಡೆಯುತ್ತಿದ್ದ ಹಬ್ಬದ ಸಂಭ್ರಮಾಚರಣೆ ಮಾಡಲು ಹೊರಟು ತಯಾರಾಗಿದ್ದರು ದುರ್ಯೋಧನನು ವಾರಣವತದಲ್ಲಿ ಪಾಂಡವರಿಗೆ ಒಂದು ಅರಗಿನ ಮನೆಯಲ್ಲಿ ವಸತಿ ವ್ಯವಸ್ಥೆ ಮಾಡಿದ್ದನು ಅರಗು ಒಂದು ದಹಿಯ ವಸ್ತು ಅಂದರೆ ಬೆಂಕಿ ಸೋಕಿದ ಕೂಡಲೇ ದಗಧಗ ಉರಿಯುವ ಪದಾರ್ಥ ಅದು ದುರ್ಯೋಧನನು ಮಂತ್ರಿ ಪುರೋಚನನಿಗೆ ಅರ್ಧರಾತ್ರಿಯಲ್ಲಿ ಅರಗಿನ ಮನೆಯನ್ನು ಸುಡಲು ಹೇಳಿದ್ದ ಆದರೆ ವಿಷಯ ತಿಳಿದ ಪಾಂಡವರು ಹಬ್ಬದ ಸಂಭ್ರಮಾಚರಣೆ ಮುಗಿದ ನಂತರ ತಡರಾತ್ರಿಯಲ್ಲಿ ಅವರೇ ಅರಗಿನ ಮನೆಗೆ ಬೆಂಕಿ ಇಟ್ಟು ಬಂದರು ಒಳಗಿದ್ದ ಮಂತ್ರಿ ಪುರೋಚನನು ಮನೆಯೊಂದಿಗೆ ಸುಟ್ಟು ಹೋದ ಇತ್ತ ಕೌರವರು ಪಾಂಡವರು ಸುಟ್ಟು ಹೋದರೆಂದು ಅವರ ಅಪರ ಕರ್ಮಗಳನ್ನು ಮುಗಿಸಿ ನಿಶ್ಚಿಂತೆಯಿಂದ ಇದ್ದರು ವಾರಣವತದಿಂದ ರಾತ್ರೋರಾತ್ರಿ ಹೊರಟ ಪಾಂಡವರು ಕಾಡು ಮೇಡುಗಳನ್ನು ದಾಟಿಕೊಂಡು ಹೋಗುತ್ತಿರುವಾಗ ಋಷಿಮುನಿಗಳಾದ ವೇದವ್ಯಾಸರು ಅವರಿಗೆ ಸಿಕ್ಕರು ವೇದವ್ಯಾಸರಿಗೆ ಪಾಂಡವರು ನಡೆದ ಘಟನೆಯನ್ನು ವಿವರಿಸಿದರು ಸಮಸ್ಯೆಯನ್ನರಿತ ವೇದವ್ಯಾಸರು ಪಾಂಡವರಿಗೆ ದಕ್ಷಿಣ ಭಾರತದ ಕಡೆಗೆ ನೀವು ತಲೆಮರೆಸಿಕೊಳ್ಳಿ ಕಾಲವು ಕೂಡಿ ಬಂದಾಗ ಹಸ್ತಿನಾಪುರಕ್ಕೆ ಬಂದರಾಯಿತು ಎಂದು ಹೇಳಿದರು ಪಾಂಡವರು ಋಷಿಮುನಿಗಳ ಸಲಹೆಯಂತೆ ಬ್ರಾಹ್ಮಣರ ವೇಷ ಧರಿಸಿ ದಕ್ಷಿಣ ಭಾರತದಲ್ಲಿನ ಏಕಚಕ್ರಪುರಕ್ಕೆ ಬಂದರು ಭಿಕ್ಷಾವೃತ್ತಿಯಿಂದ ಉತ್ತಮ ದಿನಗಳನ್ನು ಎದುರು ನೋಡುತ್ತಿದ್ದರು ಹೀಗಿರುವಾಗ ಏಕಚಕ್ರಪುರಕ್ಕೆ ಬಂದ ಒಂದು ಸಮಸ್ಯೆಯಾದಂತಹ ಬಕಾಸುರನನ್ನು ಭೀಮನು ವಧೆ ಮಾಡಿ ಊರಿಗೆ ಉಪಕಾರಿಯಾದನು ಮಾರುವೇಷದಲ್ಲಿ ಬಂದ ಪಾಂಡವರಿಗೆ ಏಕಚಕ್ರಪುರದಲ್ಲಿ ಒಳ್ಳೆಯ ಗೌರವ ಸಿಕ್ಕಿತ್ತು ಹೀಗಿರುವಾಗ ಪಾಂಚಾಲ ದೇಶದಿಂದ ಒಂದು ಶುಭ ಸುದ್ದಿಯು ಬಂದಿತು ಅದೇನೆಂದರೆ ಪಾಂಚಾಲ ದೇಶದ ರಾಜನಾದ ದ್ರಪದನು ತನ್ನ ಮಗಳಾದ ದ್ರೌಪದಿಯ ಸ್ವಯಂವರವನ್ನು ಏರ್ಪಡಿಸಿದ್ದಾರೆಂದು ದೇಶ ವಿದೇಶಗಳ ರಾಜಕುಮಾರರು ಸ್ವಯಂವರದಲ್ಲಿ ಭಾಗವಹಿಸಲು ಪಾಂಚಾಲ ದೇಶಕ್ಕೆ ಬರುತ್ತಿದ್ದಾರೆಂದು ತಿಳಿಯಿತು ದಾನ ಧರ್ಮಗಳ ಆಸೆಗೆ ಏಕಚಕ್ರಪುರದ ಬ್ರಾಹ್ಮಣ ಸಮುದಾಯವು ಪಾಂಚಾಲ ದೇಶಕ್ಕೆ ಹೊರಡಲು ಸಿದ್ಧರಾದರು ಅವರೊಡನೆ ಪಾಂಡವರು ಹೊರಟರು ಸಭಾಭವನವು ಜನರಿಂದ ಕಿಕ್ಕಿರಿದು ತುಂಬಿತ್ತು ಪಾಂಡವರು ಮೌನವಾಗಿ ಬ್ರಾಹ್ಮಣರ ಮಧ್ಯೆಯಲ್ಲಿ ಆಸೀನರಾದರು ದೇಶ ವಿದೇಶಗಳ ರಾಜಕುಮಾರರು ಜೊತೆಗೆ ಕೌರವರು ಅವರೊಡನೆ ಕರ್ಣ ಶಕುನಿ ಶಿಶುಪಾಲ ಜರಾಸಂದ ಮೊದಲಾದ ವೀರಾದಿ ವೀರರೆಲ್ಲರೂ ಬಂದಿದ್ದರು ಎಲ್ಲರಿಗೂ ದ್ರೌಪದಿಯನ್ನು ವಿವಾಹವಾಗುವ ಆಸೆ ಏಕೆಂದರೆ ದ್ರೌಪದಿಯು ಅಸಮಾನ ಸೌಂದರ್ಯ ವತಿಯಾಗಿದ್ದಳು ಅವಳ ಕೈ ಹಿಡಿಯುವುದೇ ಪರಮಭಾಗ್ಯವೆಂಬುದಾಗಿ ಎಲ್ಲರೂ ಭಾವಿಸಿ ಸ್ವಯಂವರಕ್ಕೆ ಸಿದ್ಧರಾದರು ಸ್ವಯಂವರಕ್ಕೆ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು ಆದರೆ ಆ ಸ್ಪರ್ಧೆಯು ತುಂಬ ವಿಚಿತ್ರವಾಗಿತ್ತು ಒಂದು ಪಾತ್ರೆಯಲ್ಲಿ ಎಣ್ಣೆ ಅದನ್ನು ನೆಲದ ಮೇಲೆ ಇಟ್ಟು ಅದರ ಮೇಲೆ ಒಂದು ಎತ್ತರದ ಕಂಬವನ್ನು ನಿಲ್ಲಿಸಿ ಅದರ ಮೇಲೆ ತಿರುಗುತ್ತಿರುವ ಅರಗದ ಚಕ್ರ ಆ ಚಕ್ರದ ಮೇಲ್ಗಡೆ ಒಂದು ಮೀನು ಸ್ಪರ್ಧಿಯು ಕೆಳಗಿನ ಪಾತ್ರೆಯಲ್ಲಿನ ಎಣ್ಣೆಯಲ್ಲಿ ನೋಡಿಕೊಂಡು ಮೇಲೆ ತಿರುಗುತ್ತಿದ್ದ ಚಕ್ರದ ಮೂಲಕ ಮೀನನ್ನು ಬಾಣದಿಂದ ಹೊಡೆಯಬೇಕಿತ್ತು ಸ್ಪರ್ಧೆಯು ಪ್ರಾರಂಭವಾಯಿತು ವೀರಾದಿವೀರರು ಒಬ್ಬೊಬ್ಬರಾಗಿ ಬಂದು ತಮ್ಮ ಬಾಣಗಳ ಮೂಲಕ ಮೀನನ್ನು ಕೆಳಗೆ ಬೀಳಿಸಲು ಪ್ರಯತ್ನಿಸಿದರು ಎಲ್ಲರೂ ಸೋತರು ಕೆಲವರು ಅವಮಾನದಿಂದ ತಲೆಬಾಗಿದರು ಕೆಲವರು ಕೋಪದಿಂದ ಬಿಲ್ಲು ಬಾಣಗಳನ್ನು ಬಿಸಾಡಿ ಸಭೆಯಿಂದ ಹೊರಹೋದರು ಇನ್ನೂ ಕೆಲವರಂತೂ ಸ್ಪರ್ಧೆಯ ಜಟಿಲತೆಯನ್ನೇ ಜರೆದರು ಇಡೀ ಸಭೆಗೆ ಸಭೆಯೇ ಸೋತು ಸುಣ್ಣಾಗಿದ್ದನ್ನು ಕಂಡ ದ್ರುಪದ ಮಹಾರಾಜನಿಗೆ ಈ ಸ್ಪರ್ಧೆಯಲ್ಲಿ ಯಾರೂ ಗೆಲ್ಲದಿದ್ದರೆ ತನ್ನ ಮಗಳಾದ ದ್ರೌಪದಿಯ ವಿವಾಹವೇ ಆಗುವುದಿಲ್ಲ ಎಂದು ಚಿಂತಿಸುತ್ತಾ ತಾನು ಏರ್ಪಡಿಸಿದ್ದ ಸ್ಥಾನವನ್ನು ನೋಡಿದ ಅಲ್ಲಿಗೆ ಓರ್ವ ಯುವಕನೊಬ್ಬನು ಬಂದು ಬಿಲ್ಲು ಬಾಣಗಳನ್ನು ಕೈಗೆತ್ತುಕೊಂಡನು ಅವನು ಬ್ರಾಹ್ಮಣರ ಮಧ್ಯದಿಂದ ಎದ್ದು ಬಂದಿದ್ದನ್ನು ರಾಜಾದಿರಾಜರ ಕೈಯಲ್ಲಿ ಆಗದ ಕೆಲಸವು ಭಿಕ್ಷಾವೃತ್ತಿಯ ಈ ಬ್ರಾಹ್ಮಣನಿಂದ ಆಗುವುದೇ ಎಂದು ಸಭಾಭವನದ ಸದಸ್ಯರೆಲ್ಲರೂ ನಕ್ಕು ಅವನನ್ನು ಗೇಲಿ ಮಾಡಿದರು ಆದರೆ ಇದಾವುದಕ್ಕೂ ಕಿವಿ ಕೊಡದ ಯುವಕ ಮನದಲ್ಲಿ ಶ್ರೀಕೃಷ್ಣನನ್ನು ಧ್ಯಾನಿಸಿ ಎಣ್ಣೆಯಲ್ಲಿ ನೋಡುತ್ತಾ ಬಾಣ ಹುಡಿಬಿಟ್ಟ ಕ್ಷಣ ಮಾತ್ರದಲ್ಲಿ ಮೀನು ಕೆಳಗೆ ಬಿತ್ತು ಇಡೀ ಸಭಾಭವನವು ಯುವಕನ ಈ ಸಾಧನೆಯನ್ನು ಮೆಚ್ಚಿ ಅವನಿಗೆ ಚಪ್ಪಾಳೆ ಜೈಕಾರವನ್ನು ಹಾಕಿದರು ಆ ಯುವಕ ಅರ್ಜುನನೆಂದು ತಿಳಿದ ಬಳಿಕ ಅಲ್ಲಿದ್ದ ರಾಜಪುತ್ರರೆಲ್ಲರೂ ಆಶ್ಚರ್ಯಪಟ್ಟರು ಇತ್ತ ಸ್ಪರ್ಧೆಯಲ್ಲಿ ವಿಜಯನಾದ ಅರ್ಜುನನಿಗೆ ದೃಪದ ಮಹಾರಾಜನು ಆ ಕಾಲದ ಪದ್ಧತಿಯಂತೆ ದ್ರೌಪದಿಯನ್ನು ಅವನಿಗೆ ದಾರೆ ಕೊಟ್ಟನು ದ್ರೌಪದಿಯನ್ನು ಏಕಚಕ್ರಪುರಕ್ಕೆ ಕರೆದುಕೊಂಡು ಬಂದ ಪಾಂಡವರು ಅವರು ಹೆಣ್ಣನ್ನು ತಂದಿದ್ದಾರೆಂದು ತಾಯಿ ಕುಂತಿಗೆ ತಿಳಿಸಿದರು ಕುಂತಿಗೆ ಹೆಣ್ಣು ಎನ್ನುವುದು ಹಣ್ಣಾಗಿ ಕೇಳಿಸಿ ಅವಳು ಎಲ್ಲರೂ ಸಮಾನವಾಗಿ ಹಂಚಿಕೊಳ್ಳಿ ಎಂದು ಹೇಳಿದಳು ಅದರಂತೆ ದ್ರೌಪದಿಯು ಐವರ ಪತ್ನಿಯಾದಳು ಇದಿಷ್ಟು ದ್ರೌಪದಿಯನ್ನು ಸ್ವಯಂವರದಿಂದ ಪಾಂಡವರು ಗೆದ್ದು ತಂದ ವಿಷಯದ ಮಾಹಿತಿ ಈ ಮಾಹಿತಿಯ ಕುರಿತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಧನ್ಯವಾದ